ಅಜ್ಜಿ ಪಟ್ಟಂತ ಬೇರೆ ಪ್ರಸಾದ ಮಾಡೋದನ್ನ ಹೇಳ್ಕೊಟ್ರು, ಅದನ್ನೇ ಮಾಡಿದ್ದೀನಿ. ಇನ್ನೇನು ಬರುತ್ತೆ, ಆದರೆ ಅದರಲ್ಲಿ ಉಪ್ಪಿರಲ್ಲ. ಒಳ್ಳೆ ಉದ್ದೇಶ ಇಟ್ಕೊಂಡು ಏನೇ ಮಾಡಿದ್ರು ಕೆಟ್ಟದಾಗಲ್ಲ. ಈಗಲಾದರೂ ಅರ್ಥ ಆಯ್ತಾ ನಿನಗೆ? ಅಮ್ಮ ಪ್ರಸಾದ ಕೊಟ್ಬಿಡಿ, ಕತೆ ಹೇಳಿ ಸರಿ ಆಗುತ್ತೆ. ಊರ್ಮಿಳ ಗುರುಗಳೇ, ಪ್ರಸಾದ ಮೊದಲು ನೀವು ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ನನ್ನ ಸೊಸೆ ಮಾಡಿರೋ ಪ್ರಸಾದ ಅದು. ನಿಮಗಿಷ್ಟ ಆದರೆ ಆ ದೇವರು ಮೆಚ್ಚಿದ ಹಾಗೇನೆ. ಚಿಕ್ಕಿ, ಪ್ರಸಾದ ತುಂಬ ಚೆನ್ನಾಗಿದೆ. ಪ್ರಸಾದ ಅಮೃತವಾಗಿದೆ. ನಿಜ ಹೇಳ ಸತ್ಯ, ಮೊದಲನೇ ಸರಿ ನೀನ್ ಮಾಡಿದೀಯ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಹಾಗೆ ಮಾಡಿದೆ. ಓಹ್, ಸೊಗಸಾಗಿದೆ. ನಿಜವಾಗ್ಲೂ ಪ್ರಸಾದ ನೀನೇ ಮಾಡಿದ್ದ ಅಥವಾ ಇದ್ರಲ್ಲೂ ಏನಾದರೂ ಗಿಮಿಕ್ ಇದೆಯಾ? ಇಷ್ಟು ಜನ ಪ್ರಸಾದ ಮೆಚ್ಚಿದ ಮೇಲೆ ದೇವರಿಗೆ ನೈವೇದ್ಯ ಅರ್ಪಣೆ ಆದ ಹಾಗೆ ರಾಯರೆ. ಮನೆ ಮಹಾಲಕ್ಷ್ಮಿ ಶ್ರದ್ಧೆ ಭಕ್ತಿಯಿಂದ ಮಾಡೋ ಯಾವುದೇ ಕೆಲಸದಲ್ಲೂ ಆ ದೇವಿ ಇದ್ದೇ ಇರ್ತಾಳೆ. ಒಳ್ಳೇದಾಗ್ಲಿ ಮಗು, ಆ ತಾಯಿ ಸದಾ ನಿನ್ ಬೆನ್ನಿಂದೆ ನಿಂತು ಕಾಪಾಡ್ಲಿ. ಗುರುಗಳೇ, ತಮ್ಮ ಆಶೀರ್ವಚನ ಕೇಳಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಆ ತಾಯಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ಎಲ್ಲರ ಮನೋಭಿಲಾಷೆಗಳನ್ನ ಪೂರೈಸಲಿ, ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಈ ವ್ರತಾಚರಣೆ ಪೂಜೆ ಪುನಸ್ಕಾರಗಳ ಮೂಲ ಉದ್ದೇಶ ಏನು ಗೊತ್ತಾ? ದೇವರನ್ನ ಕುರಿತು ಭಕ್ತಿ ಹರಕೆ ಇದೆಲ್ಲವೂ ಸರಿ, ಇದನ್ನೆಲ್ಲ ಮೀರಿದ ಉದ್ದೇಶ ಏನಾದರೂ ಇದೆಯಾ ಅಂತ ನೋಡ್ಲಿಕ್ಕೆ ಹೋದ್ರೆ ಸಿಗೋ ಉತ್ತರ ಸೇವೆ, ದಾನ, ಅರ್ಪಣೆ. ಈ ಪ್ರಕೃತಿಯ ನಿಯಮದಲ್ಲಿ ನಾವೇನನ್ನಾದರೂ ಪಡ್ಕೋಬೇಕು ಅಂದರೆ ಇನ್ನೇನಾದರೂ ಕಳ್ಕೊಳ್ಳೇಬೇಕು.
ಈ ಪೂಜೆ ಪುನಸ್ಕಾರಗಳು ಕೂಡ ಹಾಗೆ. ಶುದ್ಧವಾದ ಮನಸ್ಸಿನಿಂದ ಆ ಭಗವಂತನಿಗೆ ಅರ್ಪಿತವಾಗಬೇಕು. ಅವನು ಕೊಟ್ಟಿದ್ದನ್ನು ಪೂರ್ಣ ಮನಸ್ಸಿನಿಂದ ನಾವು ತಗೋಬೇಕು. ಭಗವಂತ ಮತ್ತು ಭಕ್ತರ ನಡುವಿನ ಕೊಂಡಿಯಲ್ಲಿ ವ್ಯವಹಾರಗಳು ಬರದೆ ಕೇವಲ ಭಕ್ತಿ ಇದ್ರೆ ಮಾತ್ರ ಮುಕ್ತಿ ಮಾರ್ಗ ಸಾಧ್ಯ. ಆದರೆ ಗುರುಗಳೇ, ಕೆಲವು ಸಲ ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೇ ಒಂದು, ಪಡ್ಕೊಂಡಿದ್ದೇ ಒಂದಾಗತ್ತಲ್ವಾ? ಅದಕ್ಕೆ ಅಲ್ವಾ ಆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋದು, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನಮ್ಮ ಕರ್ಮನ ನಾವು ಮಾಡಬೇಕು ತಾನೆ, ಫಲಾಫಲಗಳನ್ನ ಭಗವಂತನಿಗೆ ಬಿಟ್ಬಿಡ್ಬೇಕು. ನೀವು ಆ ಭಗವಂತನಲ್ಲಿ ನಿಜವಾಗ್ಲೂ ನಂಬಿಕೆ ಇಟ್ಟಿದ್ದೇ ಆದರೆ ಅವನು ಕೊಟ್ಟಿದ್ರ ಬಗ್ಗೆ ನಿಮಗೆ ಯಾವ ಸಂದೇಹನೂ ಇರೋದಿಲ್ಲ. ಅವನು ಏನೇ ಮಾಡಿದ್ರು ಅದು ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ನಾವು ಪಡೆದಿರೋದ್ರ ಬಗ್ಗೆ ನಮಗೆ ಸಮಾಧಾನ ಇರಬೇಕು ತಾಯಿ. ಅಸಮಾಧಾನ ಅನ್ನೋದು ಒಡಲೊಳಗೆ ಕಟ್ಟಿಕೊಂಡಿರುವ ಬೆಂಕಿ ಹಾಗೆ, ಮೊದಲು ಅದು ನಮ್ಮನ್ನು ಸುಡುತ್ತೆ, ನಂತರ ಮಿಕ್ಕವ್ರನ್ನ ಸುಡುತ್ತೆ. ಹಾಗಾಗಿ ನಿಮ್ಮ ಪಾಲಿಗೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ನಿಮಗೆ ಸಮಾಧಾನ ಇರಬೇಕು. ಈ ಅಸಮಾಧಾನ ಅನ್ನೋದು ನಮ್ಮೊಳಗೆ ಕಟ್ಟಿಕೊಂಡ ಬೆಂಕಿ ಥರ, ಅದು ಮೊದಲು ನಮ್ಮನ್ನು ಸುಡುತ್ತೆ, ನಂತರ ಮಿಕ್ಕವ್ರನ್ನ ಸುಡುತ್ತೆ. ನೀವು ಹೇಳಿದ್ದು ಸರಿಯಿದೆ ಗುರುಗಳೇ. ಒಂದು ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದರೆ ಅಲ್ಲಿ ಶಾಂತವಾದ ನಂದಾದೀಪ ಸದಾ ಬೆಳಗ್ತಾ ಇರಬೇಕು. ಆ ದೀಪ ಯಾವತ್ತೂ ಬೆಂಕಿ ಆಗಬಾರ್ದು ಅಲ್ವೇ ಗುರುಗಳೇ? ನಿಜ ರಾಯರೇ, ಈ ಪೂಜೆ ಉದ್ದೇಶ ಕೂಡ ಅದೇ. ನನಗೆ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಇದೆ. ಲಕ್ಷ್ಮಿ ಅಂದರೆ ಯಾರು? ಯಾರಾದರೂ ವಿವರಿಸ್ತೀರಾ? ಲಕ್ಷ್ಮಿ ಅಂದರೆ ದೇವರಲ್ವ ಗುರುಗಳೇ? ನಮ್ಮನೇಲಿ ನಾನು ನಮ್ಮಮ್ಮನಲ್ಲೇ ಲಕ್ಷ್ಮಿನ ಕಾಣ್ತೀನಿ, ಅವರೇ ನನಗೆ ದೇವರು. ಏನು ಡಾರ್ಲಿಂಗು, ನಿನ್ನ ತಮ್ಮ ಇಮೋಷನಲ್ ಡೈಲಾಗ್ ಹೊಡಿತಿದ್ದಾನೆ. ವಾಟ್ ನಾನ್ಸೆನ್ಸ್ ಕಾರ್ತಿಕ್, ಲಕ್ಷ್ಮಿ ಅಂದ್ರೆ ದುಡ್ಡು, ಐಶ್ವರ್ಯ, ವೆಲ್ತ್. ಅದಕ್ಕೆ ಮನುಷ್ಯರ ರೂಪ ದೇವ್ರ ರೂಪ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಅಕ್ಕ ತಮ್ಮ ಒಂದೇ ನಾಣ್ಯದ ಎರಡು ಮುಖಗಳಂತಿದ್ದೀರಿ. ಒಂದಿದ್ದ ಹಾಗೆ ಇನ್ನೊಂದಿಲ್ಲ. ನೀನ್ ಹೇಳಿದ್ದು ಸರಿಯಾಗಿದೆಯಮ್ಮ. ಲಕ್ಷ್ಮಿ ಅಂದ್ರೆ ಐಶ್ವರ್ಯ, ಆದರೆ ಅಷ್ಟಕ್ಕೆ ಲಕ್ಷ್ಮಿಯ ವ್ಯಾಖ್ಯಾನವನ್ನ ಸೀಮಿತಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಲಕ್ಷ್ಮಿ ಅಂದ್ರೆ ನೆಮ್ಮದಿ, ಪ್ರೀತಿ ಕೂಡ ಹೌದು. ಆದರೆ ಕೆಲವೊಬ್ರು ದುಡ್ಡಿಂದಾನೇ ನೆಮ್ಮದಿ ಇರಲ್ಲ ಅಂತ ಹೇಳ್ತಾರಲ್ಲ ಗುರುಗಳೇ. ಅತಿ ಆದ್ರೆ ಅಮೃತ ಹೇಗ್ ವಿಷ ಆಗುತ್ತೋ ಹಾಗೆ ಕಮ್ಮಿ ಆದ್ರೂ ವಿಷ ಆಗುತ್ತೆ. ಆಗ ಅದು ಮನುಷ್ಯನ ನೆಮ್ಮದಿ ಕೆಡಿಸುತ್ತೆ. ಮನುಷ್ಯನ ಜೀವನಕ್ಕೆ ಬೇಕಾಗುವಷ್ಟು ಹಣ, ಗುಣ, ಮೌಲ್ಯ ಇರಬೇಕು ನಿಜ, ಆದರೆ ಅದರ ಸಮತೋಲನ ಬಹಳ ಮುಖ್ಯ. ಒಂದು ಸಾರಿ ಒಂದು ಹೆಂಗಸು ಮನೆಯಿಂದ ಆಚೆ ಹೋದಾಗ
ಅಲ್ಲಿ ಮೂವರು ಮುದುಕರು ಕೂತಿದ್ರಂತೆ. ಅವರು ನೋಡೋಕೆ ಮೇಧಾವಿಗಳ ಥರ ಕಾಣ್ತಿದ್ರಂತೆ. ಹಿರಿಯರಾಗಿದ್ದರಿಂದ ಆ ಹೆಂಗಸು ಅವ್ರನ್ನ ಮಾತಾಡಿಸಿ ಪರಿಚಯ ಕೇಳಿದ್ಲಂತೆ. ಅದಕ್ಕೆ ಆ ಮೂವರು ತಾನು ಪ್ರೀತಿ, ತಾನು ಆರೋಗ್ಯ, ತಾನು ಐಶ್ವರ್ಯ ಅಂತ ಪರಿಚಯ ಮಾಡಿಕೊಂಡ್ರಂತೆ. ಅದಕ್ಕೆ ಆ ಹೆಂಗಸು ಖುಷಿಪಟ್ಟು ತಮ್ಮ ಮನೆಗೆ ಬಂದು ತನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡ್ಲಂತೆ. ಅದಕ್ಕೆ ಆ ಮೂವರು ಏನಂದ್ರಂತೆ ಗೊತ್ತಾ, ನಮ್ಮಲ್ಲಿ ಯಾರಾದರೂ ಒಬ್ರು ನಿಮ್ಮ ಮನೆಗೆ ಬರ್ತೀವಿ, ಯಾರು ಬರಬೇಕು ಅಂತ ಮನೇಲಿ ವಿಚಾರಿಸ್ಕೊಂಬಾ ಅಂತ ಕಳಿಸಿದ್ರಂತೆ. ನೀವಾಗಿದ್ದಿದ್ರೆ ಯಾರನ್ನ ಕರೆದ್ಕೊಂಬರಕ್ಕೆ ಹೇಳ್ತಿದ್ರಿ? ಕಾರ್ತಿಕ್. ನಾನಾಗಿದ್ದರೆ ಆರೋಗ್ಯನ, ಹೆಲ್ತ್ ಇಸ್ ವೆಲ್ತ್ ಅಲ್ವಾ ಗುರುಗಳೇ, ಅದಕ್ಕೆ ಆರೋಗ್ಯನ ಕರ್ಕೊಂಬರಕ್ಕೆ ಹೇಳ್ತಿದ್ದೆ. ಕಾರ್ತಿಕ್, ವೆಲ್ತ್ ಇದ್ರೆ ಹೆಲ್ತ್ ಇರುತ್ತೆ, ಸೊ ದುಡ್ಡು ಮುಖ್ಯ. ದುಡ್ಡಿಲ್ಲದೆ ಆರೋಗ್ಯ ಕೆಟ್ಟರೆ ಬೀದಿ ಹೆಣ ಆಗಿರಬೇಕಾಗತ್ತೆ. ನಾನಾಗಿದ್ದಿದ್ರೆ ಐಶ್ವರ್ಯನ ಕರ್ಕೊಂಡು ಬರೋದಕ್ಕೆ ಹೇಳ್ತಿದ್ದೆ. ನೀನಾಗಿದ್ರೆ ಏನ್ ಮಾಡ್ತಿದ್ದೆ ಮಗು? ಪ್ರೀತಿನ ಕರ್ಕೊಂಡು ಬರೋದಕ್ಕೆ ಹೇಳ್ತಿದ್ದೆ ಗುರುಗಳೇ. ಪ್ರೀತಿ ಇದ್ದಲ್ಲೇ ಹಣದ ಅವಶ್ಯಕತೆ ಇರಲ್ಲ. ಆರೋಗ್ಯ ಕೆಟ್ಟಾಗ ಕೂಡ ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆಗಿದ್ಬಿಟ್ರೆ ಸಾವು ನೋವು ಏನನ್ನು ಬೇಕಾದರೂ ಗೆಲ್ಬೋದು. ಶಭಾಷ್, ಶಭಾಷ್ ಮಗಳೇ, ಶಭಾಷ್. ಗುರುಗಳೇ, ಆಮೇಲೆ ಆ ಹೆಂಗಸು ಯಾರನ್ನ ಆಯ್ಕೆ ಮಾಡಿದ್ಲು? ಆಮೇಲೆ ಆ ಹೆಂಗಸು ಮನೆಗೆ ಹೋಗಿ ಇರೋ ವಿಚಾರನ ಹೇಳಿ ಯಾರನ್ನ ಕರಿಬೇಕು ಅಂತ ವಿಚಾರಿಸಿದಾಗ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಕೊಡ್ತಾರೆ. ಕೆಲವರು ಐಶ್ವರ್ಯವನ್ನ ಕರ್ಕೊಂಬ ಅಂದ್ರೆ, ಇನ್ನು ಕೆಲವರು ಆರೋಗ್ಯವನ್ನ ಕರ್ಕೊಂಬ ಅಂದ್ರೆ. ಕೊನೆಗೆ ಆ ಹೆಂಗಸು ಬಹಳಷ್ಟು ಯೋಚನೆ ಮಾಡಿ ಪ್ರೀತಿ ನನ್ನ ಜೊತೆ ಬರಬೇಕು ಅಂತ ಕೇಳ್ಕೊಂಡಂತೆ. ಪ್ರೀತಿನ ಕರೆದ ತಕ್ಷಣ ಆರೋಗ್ಯ ಮತ್ತೆ ಐಶ್ವರ್ಯ ಇಬ್ರು ತಾವೂ ಪ್ರೀತಿ ಜೊತೆ ಹೊರಡೋಕೆ ಎದ್ದು ನಿಂತುವಂತೆ. ಆಗ ಆ ಹೆಂಗಸು ಆಶ್ಚರ್ಯಪಟ್ಲಂತೆ. ಆ ಮೂರು ಜನ ಏನು ಹೇಳಿದ್ರಂತೆ ಗೊತ್ತಾ, ಪ್ರೀತಿ ಇದ್ದಲ್ಲಿ ಐಶ್ವರ್ಯ ಆರೋಗ್ಯ ತಾನಾಗೇ ಬರುತ್ತೆ. ಪ್ರೀತಿಯ ಮಹತ್ವ ಅಂಥದ್ದು ಅಲ್ಲ, ಪ್ರೀತಿನೇ ಮುಖ್ಯ ಅನ್ನೋದಾದ್ರೆ ಈ ವರಮಹಾಲಕ್ಷ್ಮಿ ವ್ರತ, ಲಕ್ಷ್ಮೀ ಪೂಜೆ ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಲ್ವಾ? ಅದೇ ತಪ್ಪು. ಆಧುನಿಕ ಜಗತ್ತಲ್ಲಿ ಲಕ್ಷ್ಮಿ ಅನ್ನೋದಕ್ಕೆ ದುಡ್ಡಿನ ಅರ್ಥ ಕೊಟ್ಟು ಅಪಾರ್ಥವನ್ನು ಕಲ್ಪಿಸಲಾಗಿದೆ. ಅದಕ್ಕೆ ಆಡಂಬರದಿಂದ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬ ಅಂತಾರೆ. ದುಡ್ಡಿನ ದೇವತೆ ಅವಳು, ಅವಳಿಗೆ ದುಡ್ಡು ಬಂಗಾರ ಇಟ್ಟು ಪೂಜೆ ಮಾಡೋದ್ರಲ್ಲಿ ಏನಿದೆ ಅರ್ಥ? ಎಲ್ಲವೂ ಅವಳದ್ದೇ ಆಗಿರುವಾಗ ನೀವು ಅರ್ಪಿಸಿದ್ರಲ್ಲ ಕಾಸಿನ ಸರ, ಅದೂ ಅವಳದ್ದೇ ಅಲ್ವಾ ಸೀತಮ್ಮ? ಪೂಜೆ ಅಂತರಂಗದ ವಿಷಯವಾಗಬೇಕೇ ಹೊರತು ವೈಭವೀಕರಣದ ವಸ್ತು ಆಗಬಾರದು. ಆ ತಾಯಿಗೆ ಒಂದು ಬಟ್ಲಲ್ಲಿ ಹೂವ, ಅರಿಶಿಣ, ಕುಂಕುಮ, ವೀಳ್ಯದೆಲೆ ಇಟ್ಟು ಭಕ್ತಿಯಿಂದ ನಮಿಸಿದ್ರೆ ಸಾಕು. ಅದೇ ವರಮಹಾಲಕ್ಷ್ಮಿ.
ಬೇಕು ಅಂತ ಲಕ್ಷ್ಮೀನ ಪೂಜಿಸೋ ಬದಲು ಪ್ರೀತಿಯಿಂದ ಲಕ್ಷ್ಮೀನ ಒಲಿಸ್ಕೊಳ್ಳಿ. ಎಂಥ ಮಾತು ಗುರುಗಳೇ, ಇವತ್ತಿನ ಜನಕ್ಕೆ ಗೊತ್ತಾಗಬೇಕಾಗಿರೋದು ಇದೇ ಗುರುಗಳೇ. ದುಡ್ಡಿನ ಹಿಂದೆ ಓಡ್ ಹೋಗಿ ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಅದರ ಬದಲು ಮಾಡೋ ಕೆಲಸದ ಮೇಲೆ ಪ್ರೀತಿ ಇದ್ದರೆ ಲಕ್ಷ್ಮಿ ತಾನಾಗೇ ಒಲಿದು ಬರ್ತಾಳೆ. ನೀವು ಹೇಳಿರೋ ಮಾತೆ ಇದಕ್ಕೆ ಸಾಕ್ಷಿ. ಗುರುಗಳೇ, ನೀವಿವತ್ತಿದ್ದನ್ನು ಹೇಳಿ ನಮ್ಮ ಕಣ್ಣು ತರಿಸ್ಬಿಟ್ರಿ. ನನ್ನ ಪ್ಲಾನ್ನೆಲ್ಲ ಹಾಳು ಮಾಡಿಬಿಟ್ಟೆ ನೀನಿವತ್ತು. ಸತ್ಯಂಗೆ ಬುದ್ಧಿ ಕಲ್ಸೋಣ ಅಂತಿದ್ದೆ, ಆದರೆ ಅವಳು ನನ್ನ ಕಣ್ಣೆದುರುಗಡೆನೆ ಮೆರಿತಾ ಕೂತಿದ್ದಾಳೆ. ಪ್ರಸಾದ ಹಂಚಿದ್ದೇನು, ಎಲ್ಲರ ಮುಂದೆ ಶಬಾಷ್ ಅಂತ ಅನ್ನಿಸ್ಕೊಂಡಿದ್ದೇನು, ಸಾಲದು ಅಂತ ನನಗೆ ವಾರ್ನಿಂಗ್ ಕೊಟ್ಟು ನೀರು ಕುಡಿಸ್ತಾಳೆ. ಇದಕ್ಕೆಲ್ಲ ಕಾರಣ ನೀನು. ಅದು ಗೊತ್ತಾಗ್ಲಿಲ್ಲ ಡಾರ್ಲಿಂಗು, ನಾನೇನು ಬೇಕು ಅಂತ. ಶಟ್ ಅಪ್, ಇನ್ನು ಒಂದು ಮಾತಾಡ್ಬೇಡ ನೀನು. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಹೊಟ್ಟೆ ಹಸು ತಡ್ಕೊಂಡಿದ್ರೆ ಏನ್ ಸತ್ತೋಗ್ತಿದ್ಯಾ? ನಾನೇನು ಬೇಕು ಅಂತ ಮಾಡ್ಲಿಲ್ಲ ಡಾರ್ಲಿಂಗು. ನೀನ್ ಬೇಡ ಅಂತ ಮಾಡಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಹೋಗಿ ಹೋಗಿ ಅವಳ ಹತ್ರನೇ ಪ್ರಸಾದಕ್ಕೆ ಉಪ್ಪಾಗಿದೆ ಅಂತ ಕೇಳಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಅಲ್ಲ, ನೀನೇನ್ ನನ್ನ ಗಂಡನೋ ಅಥವಾ ದುಶ್ಮನೋ? ಡಾರ್ಲಿಂಗು, ನಿನ್ ಬಾಯಿಂದ ನನ್ಗೆ ದುಶ್ಮನ ಅಂತ ಪದ ಬಂದಿದೆ ಅಂದ್ರೆ ನನಗೆ ಎಷ್ಟು ಹರ್ಟ್ ಮಾಡಿರ್ಬೇಕು. ಐ ಆಮ್ ಸೋ ಸಾರಿ ಡಾರ್ಲಿಂಗು, ಪ್ಲೀಸ್ ಕ್ಷಮಿಸ್ಬಿಡು. ನಿನ್ನ ಕ್ಷಮೆನ ತಗೊಂಡು ನಾನೇನ್ ಉಪ್ಪುಕರ ಹಾಕೊಂಡು ನೆಕ್ಲ? ನಿನ್ನ ಸಾರಿಯಿಂದ ನನಗೆ ಏನು ಪ್ರಯೋಜನ ಇಲ್ಲ. ನಿಜ ಡಾರ್ಲಿಂಗು, ನನ್ನಿಂದ ತಪ್ಪಾಗಿದೆ. ನಿನ್ನ ಮುಖದಲ್ಲಿ ನಾನು ನಗು ನೋಡ್ಬೇಕು ಅಂದ್ರೆ ಇದನ್ನ ನಾನೇ ಸರಿ ಮಾಡ್ಬೇಕು. ಮಾಡೇ ಮಾಡ್ತೀನಿ. ವಾಟ್ ಡಾರ್ಲಿಂಗ್, ಆಗಿರೋ ತಪ್ಪನ್ನ ಸರಿ ಮಾಡ್ತೀನಿ. ಆದ್ರೆ ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕು. ನೀನ್ ಒಬ್ರನ್ನ ನಾನು ಹೇಳಿರೋ ಜಾಗಕ್ಕೆ ಕಳಿಸ್ಬೇಕು, ಆಮೇಲೆ ನೋಡ್ ಮಜಾನ. ಯಾರನ್ನ? ಏನ್ ನಿನ್ನ ಪ್ಲಾನು ಡಾರ್ಲಿಂಗು? ಏನ್ ಬಾಬಾ, ಇದ ತುಂಬಾ ಬಿಸಿನಾ? ಇಲ್ಲ ಬಾಬಾ, ಯಾವ್ದೋ ಮೇಲ್ ಬಂದಿತ್ತು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಏ, ಏನ್ ನೀನು ಹಬ್ಬ ದಿವಸನೂ ಕೆಲಸ ಮಾಡ್ದ? ಕೆಲ್ಸಕ್ಕೆ ಹಬ್ಬ ಗಿಬ್ಬ ಇರತ್ತ ಬಾಬಾ, ಕೆಲ್ಸ ಬಂದ ಕೆಲ್ಸ ಮಾಡ್ಬೇಕಷ್ಟೆ. ಹಾಗಲ್ಲ ಬಾಬಾ, ಇದ ಹೇಗೂ ಹಬ್ಬ ಮುಗೀತು, ಬಾ ಒಂದ್ ಸಿಟ್ಟಿಂಗ್ ಹಾಕೋಣ. ನಾನು ಕುಡಿಯಲ್ಲ ಅಂತ ನಿನ್ನೆನೆ ಹೇಳಿಲ್ವಾ? ಮತ್ತ್ಯಾಕೆ ಬಾಟ್ಲ್ ತಗೊಂಡ್ಬಂದಿದ್ದೀರಾ? ಹಾಗಲ್ಲ ಮಾಮಿದ, ನಿನ್ನೆ ಮೂಡ್ ಇರಲಿಲ್ಲ ಅಂತ ಮತ್ತೆ ಇವತ್ತು ತಂದಿದ್ದೀನಿ. ಬಾ, ಒಂದು ಪ್ಯಾಕ್ ಅಷ್ಟೇ, ಜಸ್ಟ್ ಕಂಪನಿ, ಜಸ್ಟ್ ಚಿಲ್ ಚಿಲ್ ಜಸ್ಟ್ ಚಿಲ್. ಎಸ್, ನಿನ್ನೆ ನೀವು ಜ್ಯೂಸು ಮಿಕ್ಸ್ ಮಾಡಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯ,
ದೇವ್ರಾಣೆಗೂ ಜ್ಯೂಸಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ ಅಲ್ಲ, ನನ್ನ ಮೇಲೆ ಕನ್ಮಾನ. ಮಾಡೋದು ಅಲ್ಲದೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ? ಇದೇ ಮೊದಲನೇ ಸತಿ, ಇದೇ ಕೊನೆ ಸತಿ. ಈ ಆಟಗಳೆಲ್ಲ ನನ್ನ ಹತ್ರ ಆಡಿದ್ರೆ ಭಾವ ಅಂತಾನೂ ನೋಡಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಹುಷಾರು. ಖಾತೆ ಖಾತೆ.